Hello friends, welcome to Jhanvitha Creations. Friends, ivattu design ge needle bandu 10 takondidini 11 adru nadeyutte matte ee riti bead galna takondidini ili nanu salpa uddavagire ee riti bead matte flat agiro antara bubbles tara ide melella so ee riti bead galna takondidini yava bead bekidru nu takolbodu neevu enadru first time nortidire please nam channel la subscribe maadi agine facebook alli enadru watch maartidire facebook page a follow maadi. ಮೊದಲಿಗೆ ನಾನು ಯಾವಾಗಲೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಲ್ವಾ, ಸೊ ಅದೇ ರೀತಿಯಲ್ಲೂ ಕೂಡ ಮಾಡ್ಕೊಳ್ತೀನಿ. ಈ ಡಿಸೈನ್ಗೆನು ಆರು ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ನಾನು 1, 2, 3, 4, 5 ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ನಾವು ಇದನ್ನ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಮತ್ತೆ 5 ಚೈನ್ನ ಹಾಕ್ಕೊಳ್ತೀನಿ, ಅದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಬ್ರೈಡಲ್ ಡಿಸೈನು. 5 5 ಚೈನ ಎರಡು ಸಲ ಹಾಕ್ಕೊಂಡು ನಂತರ ನಾನಿಲ್ಲಿ ಬೀಡ್ನ ಹಾಕ್ಕೊಳ್ತೀನಿ. ಇಲ್ಲಿ ಫ್ಲವರ್ ಬೀಡ್ ರೀತಿ ತೋರಿಸಿದ್ನಲ್ವ, ಸೊ ಅದನ್ನು ಹಾಕ್ಕೊಳ್ತೀನಿ. ಇಲ್ಲಿ ಇಂಥದೇ ಬೀಡು ಅಂತೇನಿಲ್ಲ, ನಿಮ್ಗೆ ಯಾವ ಬೀಡ್ ಇಷ್ಟನೋ ಆ ಬೀಡ್ನ ಹಾಕ್ಕೊಳ್ಬೋದು. ಸೊ ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಸೊ 5 5 ಚೈನ್ ಎರಡು ಸಲ ಆಯಿತು, ಒಂದು ಬೀಡ್ ಆಯಿತು. ನಂತರ ಇಲ್ಲಿ ಮತ್ತೆ 5 ಚೈನ್ನ ಹಾಕ್ಕೊಳ್ತೀನಿ. 1, 2, 3, 4, 5 ಐದು ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 5 ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್. ಫ್ರೆಂಡ್ಸ್, ಇಂದ ನಾನು ಬಟ್ಟೆ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಬೇಕಿದ್ರೆ ಸ್ಯಾರಿ ಪಲ್ಲನ್ನ ರೈಟ್ ಸೈಡ್ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನಂತರ 5 ಚೈನ್, ಸೊ ಬೀಡ್ ಆದಮೇಲೆ 3 ಟೈಮ್ಸ್ ಬರುತ್ತೆ 5 ಚೈನು. ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ, ಸ್ವಲ್ಪ ದಾರಿನ ಮೇಲೆತ್ತಿ ಇನ್ನೊಂದು ಫ್ಲವರ್ ಬೀಡ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಬೇಸ್ ಲೈನ್ ತುಂಬಾ ಈಸಿ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 5 5 ಚೈನ್ ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ 3 ಟೈಮ್ಸ್ ಹಾಕ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಎರಡು ಸಲ 5 5 ಚೈನ್, ನಂತರ ಬೀಡು, ನಂತರ 3 ಟೈಮ್ಸ್ ಬರುತ್ತೆ ಮಧ್ಯದಲ್ಲಿ. ಇಲ್ಲೂ ಕೂಡ ಅಷ್ಟೇ, ಬೀಡ್ ಆದಮೇಲೆ 3 ಸಲ 5 5 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್, 5 ಚೈನ್ನ ಹಾಕ್ಕೊಳ್ಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು, ಅದು ಎಲ್ಲಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳ್ದು ಲಾಕ್ ಮಾಡೋಕೆ ಹೋಗ್ಬಿಡಿ, ರಿಂಕಲ್ಸ್ ಬರುತ್ತೆ. ಸೊ ನೀಟಾಗಿ ಎಲ್ಲಿ ಫಿನಿಷಿಂಗ್ ಬರುತ್ತೆ ಅದು ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಬೀಡ್ ಆದಮೇಲೆ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ 5 5 ಚೈನ. ಇವಾಗ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಬಟ್ಟೆಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ನಾನು ಪೂರ್ತಿ ಮಾಡ್ಕೊಳ್ತೀನಿ. ಎಂಡಿಂಗು ಕೂಡ 2 ಟೈಮ್ಸ್ 5 5 ಚೈನ್ನ ಮಾಡಿಕೊಂಡು ಪೂರ್ತಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೋಡ್ತಿರ್ಬೋದು, ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 5 5 ಚೈನ್ ಬಂದಿದೆ, ಮಧ್ಯದಲ್ಲೆಲ್ಲ 3 ಟೈಮ್ಸ್ 5 ಚೈನ್ ಬಂದಿದೆ. ಸೊ ಇವಾಗ ಒಂದು 2 ಚೈನನ್ನು ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಸೆಕೆಂಡ್ ಲೇಯರ್ಗೆ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ನಂತರ 5 ಚೈನ ಇಲ್ಲೂ ಕೂಡ ಹಾಕ್ಕೊಳ್ತೀನಿ. 2, 3, 4, 5 ನೋಡ್ಕೊಳ್ಳಿ. ಇಲ್ಲಿ 5 ಚೈನ್ ಬಂದರೆ 5 ಚೈನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ 4 ಚೈನ್ಗೆ ಲಾಕ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಲಾಕ್ ಮಾಡಿಕೊಂಡು ನಂತರ 5 ಚೈನ್ ಇದೆಯಲ್ವ, ಸೊ ಅಲ್ಲಿ ಒಂದು 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೀವಲ್ಲ, ಸೊ ಅಲ್ಲಿ ಒಂದು 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ರೀತಿ ನೀಡಲ್ನ ಹಾಕಿ ಅದರೊಳಗಡೆ ದಾರನ ತಂದು 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕಷ್ಟೇ. ಸೊ ಇವಾಗ ನಾನು ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ತೀನಿ. ಬೀಡಿಂದ ಥ್ರೆಡ್ ಕಾಣಿಸುತ್ತೆ. ಸೊ ಈ ರೀತಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಬೀಡಿಂದ ಇರೋ ಥ್ರೆಡ್ಡಿಗೆ ಅಷ್ಟು ಥ್ರೆಡ್ ನಮಗೆ ನೀಡಲ್ ಮೇಲೆ ಬರಬೇಕು. ಈ ರೀತಿ ಥ್ರೆಡ್ನ ತಗೊಂಡು ನಾವಿಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ತಿಲ್ಲ, ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. 2ರಿಂದ ಒಂದು ಸಲ ದಾರನ ಮೇಲೆ ತೆಗಿಬೇಕು, ಮತ್ತೆ 2 ಲೂಪಿಂದ ಒಂದು ಸಲ ದಾರನ ಮೇಲೆ ತೆಗಿಬೇಕು.
ಮತ್ತೆರಡು ಲೂಪಿಂದ ದಾರನ ಮೇಲೆ ತೆಗಿಬೇಕು. ನಾವು ಇದನ್ನ ತ್ರಿಬಲ್ ಕ್ರೋಷ ಕಂಬ ಅಂತ ಕರಿತೀವಿ. ಮತ್ತೆ ನೀಡಾದ್ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ. ಬೀಡಿಯಿಂದ ಇರೋ ಥ್ರೆಡ್ಡಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ. ಈ ರೀತಿ ತ್ರಿಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೊಳ್ಬೇಕು. ಮತ್ತೆ ನೀಡಾದ್ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ. ಆ ಬೀಡಿಯಿಂದ ಇರೋ ಥ್ರೆಡ್ಡಿಗೆ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಡಬಲ್ ಕ್ರೋಷ ಕಂಬನ ಕೂಡ ಮಾಡ್ಕೊಳ್ಬೋದು. ಸೊ ಈ ರೀತಿ ತ್ರಿಬಲ್ ಕ್ರೋಷ ಕಂಬ ಮಾಡಿದ್ರೆ ತುಂಬಾ ಲೆಂತಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರ್ಚು. ಈ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಡಬಲ್ ಕ್ರೋಷ ಕಂಬ, ಸಾರಿ ತ್ರಿಬಲ್ ಕ್ರೋಷ ಕಂಬಗಳು ಎಷ್ಟು ಬರ್ಬೋದು ಅಂತ. ಸೊ ಆದಷ್ಟು ನೀಟಾಗಿ ಇಲ್ಲಿ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕು, ಒಂದೇ ಲೆಂತಿ ಬರೋರು ಹಾಗೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಒಟ್ಟು ನಾನು 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ 5 ಚೈನ್ ಇದೆಯಲ್ವಾ, ಸೊ ಅಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೋ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕು. ಇನ್ ಕೇಸ್ ನಿಮಗೆ ಇಲ್ಲಿ ತ್ರಿಬಲ್ ಕ್ರೋಷ ಮಾಡೋದು ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಷ ಕಂಬನ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಂತರ ಡಬಲ್ ಕ್ರೋಷ ಎರಡು ಸಲ ಆದ ಸಾರಿ ಸಿಂಗಲ್ ಕ್ರೋಷ ಎರಡು ಸಲ ಆದಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ನಂತರ ನಾನು 5 ಚೈನ್ ಹಾಕ್ಕೊಳ್ತೀನಿ. ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ನಂತರ 5 ಚೈನ್ ಇದೆಯಲ್ವಾ, ಸೊ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ ಅಂತ ತುಂಬಾ ಈಸಿ ಇದೆ. ಸೊ ನಂತರ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ನಂತರ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಬೀಡಿಂದ ಥ್ರೆಡ್ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಒಟ್ಟು ಸ್ಟಾರ್ಟಿಂಗಲ್ಲಿ ಆರ್ಚರ್ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿದ್ದೆ, ಸೊ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಎರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ. ಒಟ್ಟು ಇಲ್ಲೂ ಕೂಡ ನಾನು 11 ಕಂಬಗಳನ್ನ ಮಾಡ್ಕೊಳ್ತೀನಿ. ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಸ್ಟಾರ್ಟಿಂಗ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಒಟ್ಟು 11 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ನಂತರ 5 ಚೈನ್ ಇರೋ ಕಡೆ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಮತ್ತೆ ಲಾಕ್ ಇರೋ ಕಡೆ ನಾವು ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿ ನಾವು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಾನು ಮತ್ತೆ ನಾನು ಇಲ್ಲಿ 5 ಚೈನ್ ಹಾಕ್ಕೊಳ್ತೀನಿ. ಈ ಪ್ಲೇಸಲ್ಲಿ ನಮಗೆ ಕುಚ್ಚು ಬರುತ್ತೆ, ಸೊ ಅದಕ್ಕೋಸ್ಕರ 5 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಕೊನೆಯವರೆಗೂ ನಾನು ಇಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು. ಲಾಸ್ಟಲ್ಲೂ ಕೂಡ ಯಾವ ರೀತಿ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಅದೇ ರೀತಿ ಎಂಡಿಂಗ್ನ ಕೂಡ ಮಾಡ್ಕೊಂಡಿದ್ದೀನಿ. ನಂತರ ಎಕ್ಸ್ಟ್ರಾ 1-2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಮೂರನೇ ಸ್ಟೆಪ್ಪಲ್ಲಿ ಅಂದರೆ ಮೂರನೇ ಲೇಯರ್ ಇದು. ಸೊ ಇಲ್ಲಿ ನಾನು ಎರಡನೇ ಸ್ಟೆಪ್ಪಲ್ಲಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ 5 ಚೈನ್ ಬಂದರೆ 5 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ, ಅಥವಾ 4 ಚೈನ್ ಸಾಕಾದರೆ 4 ಚೈನ್ನ ಹಾಕ್ಕೊಳ್ಬೇಕು. ನಾನು ಇಲ್ಲಿ 5 ಚೈನೇ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಕೆಲವೊಂದ್ಸಲ 4 ಚೈನೇ ಸಾಕಾಗುತ್ತೆ ಮೂರನೇ ಲೇಯರ್ ಆಗಿರೋದ್ರಿಂದ. ಸೊ 5 ಚೈನ್ ಹಾಕಿ ಲಾಕ್ ಮಾಡಿ ನಾನು ಅಲ್ಲಿಂದನೇ ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಈ ರೀತಿ ನೀಡಲ್ ನಾವು ತೆಗಿಬಾರ್ದು, ಹಾಗೆಯೇ ಇರಬೇಕಾಗುತ್ತೆ. ಮೇಲಿಂದ ಬೀಡ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ಹೋಲ್ ಇರುತ್ತೆ, ಹೋಲ್ ಅಂತಲ್ಲ ಪ್ಲೇಸೇ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಗ, ಅಲ್ಲಿ ಹೋಗಿ ದಾರನ ತಂದು ಎರಡು ಲೂಪಿಂದ ಒಂದ್ಸಲ ದಾರನ ಹೇಳ್ಕೊಳ್ಬೇಕಾಗುತ್ತೆ. ಸೊ ಮತ್ತೆ ಒಂದ್ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು, ನಂತರ ಅಲ್ಲಿ ಹೋಗಿ ದಾರನ ತಂದು ಎರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿಬೇಕು. ಇವಾಗ ನಿಡಲ್ ಮುಂದೆ ಥ್ರೆಡ್ ಇರುತ್ತಲ್ವಾ, ಅದನ್ನು ಹಿಂದೆ ಪಾಸ್ ಮಾಡ್ಕೊಳ್ಬೇಕಷ್ಟೇ. ಈ ರೀತಿ ಹೇಳ್ಕೊಂಡಾಗ ನಮಗೆ ಅಲ್ಲಿ ಪಾಸ್ ಹಿಂದೆ ಬರುತ್ತೆ ಥ್ರೆಡ್ಡು. ಆ ಥ್ರೆಡ್ ಲಾಸ್ಟ್ನೇ ಥ್ರೆಡ್ ಇರುತ್ತಲ್ಲ ಅದರೊಳಗಡೆನೂ ಕೂಡ ಪಾಸ್ ಮಾಡ್ಕೊಳ್ಬೇಕು. ಇಲ್ಲಿ ಇರುತ್ತಲ್ಲ ಇದನ್ನು ಕೂಡ ಹಿಂದೆ ಪಾಸ್ ಮಾಡ್ಕೊಳ್ಬೇಕು. ಹೇಳ್ಕೊಂಡಾಗ ಡೈರೆಕ್ಟಾಗಿ ಬರುತ್ತೆ, ಸೊ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೀಡಲ್ ತೆಗಿಬಾರ್ದು, ಹಾಗೇನೇ ಇರಬೇಕು. ಬೀಡ್ನ ಮೇಲಿಂದ ಹಾಕ್ಕೊಳ್ಬೇಕು. ಇವಾಗ ದಾರನ ಸುತ್ತಕೊಳ್ಬೇಕು. ದಾರನ ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ಈ ರೀತಿ ನೀಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ. ನೀಡಲ್ ಮುಂದೆ ಥ್ರೆಡ್ ಇದೆಯಲ್ವಾ, ಸೊ ಈ ರೀತಿ ದಾರನ ತೆಗೆದಾಗ ಆ ಥ್ರೆಡ್ ನಾವು ಹಿಂದೆ ಪಾಸ್ ಮಾಡ್ಕೊಂಡು ಬರಬೇಕು, ಹಾಗೆಯೇ ಹಿಂದೆ ಎಳ್ಕೊಂಡು ಬರಬೇಕು. ಸೊ ಆ ಮುಂದೆ ಇರೋ ಥ್ರೆಡ್ನು ಕೂಡ ಹಿಂದೆ ಲಾಸ್ಟಲ್ಲಿ ಥ್ರೆಡ್ ಇದೆಯಲ್ವಾ ನೀಡಲಿಂದೆ, ಅದನ್ನು ಈ ರೀತಿ ಪಾಸ್ ಮಾಡ್ಕೊಳ್ಬೇಕು. ಅಥವಾ ಡೈರೆಕ್ಟಾಗಿ ಹೇಳ್ಕೊಂಡ್ರೆ ಎರಡು ಥ್ರೆಡಲ್ಲೂ ಒಟ್ಟಿಗೆ ಹೇಳ್ಕೊಳ್ಬೋದು. ಸೊ ಈ ರೀತಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ. ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ಬೀಡ್ನ ನೀಡಲ್ಗೆ ಹಾಕ್ಕೊಂಡು ನಂತರ
ನೀಡಲ್ಲ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ನೀಡಲ್ಲ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ನಂತರ ದಾರನ ಸುತ್ತಕೊಂಡು ಎರಡು ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಎರಡು ಕಂಬಗಳನ್ನ ನೋಡ್ಕೊಳ್ಬೇಕಿಲ್ಲಿ. ನಾನು ಮೇಲಿರೋ ಹೋಲಿಗೆ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಮಧ್ಯದಲ್ಲಿ ಕಂಬದ ಮಧ್ಯದಲ್ಲಿ ಹಾಕಿ ದಾರನ ತಂದು ಎರಡರಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ. ನೀಡಲ್ ಮುಂದೆ ಥ್ರೆಡ್ ಇದೆಯಲ್ಲ ಅದನ್ನು ಅದ ಬೀಡೊಳಗಡೆ ಹಿಂದೆ ಹೇಳ್ಕೊಂಡು ಬರಬೇಕು. ಹೇಳ್ಕೊಂಡು ಬಂದು ಇನ್ನೊಂದು ಥ್ರೆಡ್ ಇರುತ್ತಲ್ಲ ಅದರಲ್ಲೂ ಕೂಡ ಪಾಸ್ ಮಾಡ್ಕೊಂಡು ಹಿಂದೆ ಬರಬೇಕು. ನಮಗೆ ಈ ರೀತಿ ಬೀಡು ಈ ರೀತಿ ನೀಟಾಗಿ ಫಾರ್ಮ್ ಆಗ್ತಾ ಬರುತ್ತೆ ನೋಡಿ, ಇಲ್ಲಿ ಒಂಥರ ಲಾಕ್ ಮಾಡ್ಕೊಂಡಂಗೆ ಬರುತ್ತೆ. ಸೊ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಮತ್ತೊಂದು ಬೀಡನ್ನು ಕೂಡ ನಾವು ಇದೇ ರೀತಿ ಕೈಯಲ್ಲಿ ಮೇಲಿಂದ ಹಾಕ್ಕೊಳ್ಬೇಕು. ನಂತರ ನೀಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಂತರ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ಹೋಗಿ ದಾರನ ತರಬೇಕು. ಎರಡರಿಂದ ಒಂದ್ಸಲ ದಾರನ ಮೇಲೆ ತೆಗಿಬೇಕು. ಮತ್ತು ಇವಾಗ ನಾವು ದಾರನ ಹಿಂದೆ ಎಳ್ಕೊಂಡು ಬರಬೇಕಷ್ಟೇ. ಈ ರೀತಿ ಎಳ್ಕೊಂಡು ಬಂದು ನೆಕ್ಸ್ಟ್ ಹಿಂದೆ ಇರೋ ಥ್ರೆಡ್ಡಲ್ಲಿ ಅದನ್ನು ಕೂಡ ಪಾಸ್ ಮಾಡ್ಕೊಳ್ಬೇಕು ಈ ರೀತಿ. ಆವಾಗ ನಮಗೆ ಅದರಲ್ಲಿ ಬೀಡು ಲಾಕ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನಾವು ಇಲ್ಲಿ ಲಾಸ್ಟಲ್ಲಿ ಬೀಡ್ಗೆ ಹತ್ರ ಒಂದು ಸ್ಮಾಲ್ ಸೈಜ್ ಬೀಡನ್ನು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಬರೀ ಈ ರೀತಿ ಬೀಡ್ಗಳನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ಹೋಗಿ ದಾರನ ತಂದು ಎರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತಗೊಳ್ತೀನಿ. ನೆಕ್ಸ್ಟು ನಾವು ಹಿಂದೆ ಅದೊಂದು ಅದೇ ದಾರನ ಹಿಂದೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಪೂರ್ತಿ. ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಈ ಡಿಸೈನು ಅಂತ. ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನನಗೆ ಒಟ್ಟು 1 2 3 4 5 6 7 8 9 10 10 ಬೀಡ್ಗಳು ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಂತರಲ್ಲಿ ಈ ಬೀಡನ್ನ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಡೈರೆಕ್ಟಾಗಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಹಾಗೇನೂ ಕೂಡ ಲಾಕ್ ಮಾಡ್ಕೊಳ್ಬೋದು, ಬೀಡನ್ನ ಲಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹೇಗೆ ಅನಿಸುತ್ತೆ ನೀಟಾಗಿ ಬರುತ್ತೆ ಹಂಗೆ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬಂದಿದೆ ಇದೆ ಡಿಸೈನು, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 5 ಚೈನ್ ಇರೋ ಕಡೆ 5 ಚೈನ್ನೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನನಗೆ ಸ್ವಲ್ಪ ಸ್ಪೇಸ್ ಕಮ್ಮಿ ಆಯಿತು ಅನ್ನಿಸ್ತಿದೆ. ಸೊ ನೀವು ಹಾಕ್ಕೊಳ್ಬೇಕಿದ್ರೆ ಇಲ್ಲಿ ಒಂದು 7 ಚೈನ್ ಆದರೂ ಹಾಕೊಳ್ಳಿ, ಅಥವಾ 3 ಚೈನ್ನ 5 ಟೈಮ್ಸ್ ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ಸೊ ವಿಡಿಯೋ ಸ್ವಲ್ಪ ಕೆಳಗಡೆ ಬಂದಿದೆ ನೋಡ್ತಿರ್ಬೋದು. ನಾನು ಇಲ್ಲಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲೂ ಕೂಡ ಇಲ್ಲಿ ಲಾಕ್ ಆದಮೇಲೆ ಡೈರೆಕ್ಟಾಗಿ ಅಲ್ಲಿಂದನೇ ಬೀಡ್ಗಳನ್ನ ಹಾಕೊಳ್ತಾ ಹೋಗ್ತೀನಿ. ಸೊ ನಿಡಲ ತೆಗಿಬಾರ್ದು, ಹಾಗೆಯೇ ಇರಬೇಕು. ಅದ್ರ ಮೇಲೆ ಬೀಡನ್ನ ಹಾಕ್ಕೊಳ್ತೀನಿ. ಈ ರೀತಿ ಬೀಡನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ನಿಡಲ್ನ ಹಾಕಿ ದಾರನ ತಂದು ಎರಡು ಲೂಪಿಂದ ದಾರನ ಮೇಲೆ ತೆಗಿತೀನಿ. ಅದೇ ಥ್ರೆಡ್ ಹಿಂದೆ ಪಾಸ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಈ ರೀತಿ ಡೈರೆಕ್ಟಾಗಿ ಬಂದರೆ ಡೈರೆಕ್ಟಾಗಿ ಹೇಳ್ಕೊಳ್ಳಿ. ಸೊ ನಾನು ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ನಿಡಲ ತೆಗಿಬಾರ್ದು, ಹಾಗೆಯೇ ಮೇಲಿಂದ ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ಹೋಗಿ ದಾರನ ತರಬೇಕು. ಸೊ ಈ ರೀತಿ ತಂದು ನಿಡಲ್ ಮೇಲೆ ಎರಡು ಸಲ ದಾರನ ದಾರಗಳ ಲೂಪ್ ಇರುತ್ತೆ. ಸೊ ಎರಡರಿಂದ ಒಂದ್ಸಲ ದಾರನ ಮೇಲೆ ತೆಗೆದು ಅದೇ ದಾರನ ಹಿಂದೆ ಪಾಸ್ ಮಾಡ್ಕೊಂಡು ಬರಬೇಕು. ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಸೊ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ. ಎರಡು ಲೂಪ್ಗಳ ಮಧ್ಯದಲ್ಲಿ ಎರಡು ಕಂಬಗಳ ಮಧ್ಯದಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ. ಮತ್ತೆ ಅದೇ ಥ್ರೆಡ್ ಹಿಂದೆ ಪಾಸ್ ಮಾಡ್ಕೊಂಡು ಬರ್ತೀನಿ ಈ ರೀತಿ. ಫ್ರೆಂಡ್ಸ್, ಇದೇ ರೀತಿ ಇಲ್ಲೂ ಕೂಡ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಪೂರ್ತಿ ಆರ್ಚ ಫಿಲ್ ಮಾಡ್ಕೊಳ್ತೀನಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಕೊನೆಯವರೆಗೂ ಅದೇ ರೀತಿ ಹಾಕ್ಕೊಂಡು ಬಂದಿದ್ದೀನಿ. ನಾನು ಆವಾಗಲೇ ಹೇಳಿದೆ ಇಲ್ಲ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗುತ್ತೆ ಇಲ್ಲಿ 5 ಚೈನ್ ಹತ್ರ ಕುಚ್ಚ ಕಟ್ಕೊಳ್ಳೋದಕ್ಕೆ ಅಂತ. ಸೊ ಹಾಗೆ ಆಗಿದೆ, ನೀವು ಹಾಕ್ಕೊಳ್ಬೇಕಿದ್ರೆ ಇಲ್ಲಿ ಒಂದು 7 ಚೈನ್ ಆದರೂ ಹಾಕ್ಕೊಳ್ಳಿ. ನಂತರ ಲಾಸ್ಟಲ್ಲೂ ಕೂಡ ನಾನು 5 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತಿದ್ದೀನಿ. ದಾರನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಡಿಸೈನು. ಸೊ ಇಲ್ಲಿ ನಮಗೆ ಗ್ಯಾಪ್ ಸ್ವಲ್ಪ ಕಮ್ಮಿ ಆಯಿತು ಕುಚ್ಚು ಕಟ್ಕೊಳ್ಳೋದಕ್ಕೆ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಅದೇ ರೀತಿ ಇರುತ್ತೆ, ಬಟ್ ಮಧ್ಯದಲ್ಲಿ ಮಾತ್ರ ಸ್ಪೇಸ್ ಕಮ್ಮಿ ಆಗುತ್ತೆ.
ನೀವು ಹಾಕ್ಕೊಳ್ಬೇಕಿದ್ರೆ ಇಲ್ಲಿ ಒಂದು 7 ಚೈನ್ ಹಾಕ್ಕೊಳ್ಳಿ ಕುಚ್ಚು ಕಟ್ಟೋ ಸ್ಪೇಸ್ ಜಾಗದಲ್ಲಿ. ಸೊ ಇದಕ್ಕೆ ಬ್ಯಾಕ್ ಸೈಡು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಇಲ್ಲಿ 100 ಎಳೆದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಮಧ್ಯದಲ್ಲಿ ಕುಚ್ಚು ಕಟ್ಟಿರೋ ಸ್ಪೇಸಲ್ಲಿ ನನಗೆ ಕಮ್ಮಿ ಜಾಗ ಅನ್ನಿಸ್ತು, 5 ಚೈನ್ ಹಾಕಿದ್ದೀನಿ. ಸೊ ನೀವು ಹಾಕ್ಕೊಳ್ಬೇಕಿದ್ರೆ 7 ಚೈನ್ನ ಹಾಕ್ಕೊಳ್ಳಿ. ಇಲ್ಲಿ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಆರ್ಚು. ಮತ್ತು ಇಲ್ಲಿ 9 10 ಬೀಡ್ಗಳು ಬಂದಿದೆ ನೋಡ್ತಿರ್ಬೋದು, ಇಲ್ಲಿ 10 10 ಬೀಡ್ಗಳು ಬಂದಿದೆ. ಸೊ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ. ಇದಕ್ಕೆ ಪ್ರೈಸ್ ಬಂದು ಒಂದು 700 ಇಂದ 900 ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಗ್ರ್ಯಾಂಡ್ ಸ್ಯಾರಿಗಳಿಗೆ, ರೇಷ್ಮೆ ಸ್ಯಾರಿಗಳಿಗೆ ಈ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಇನ್ನೂ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ನಾವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಮೇಲೆ ಅಂಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ, ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.